ಥ್ಯಾಂಕ್ ಗಾಡ್, ಈ ರೂಮ್ನಲ್ಲಿ ನಾನೊಬ್ಳೇ ಇಲ್ಲ, ನೀನು ನನ್ನ ಜೊತೆ ಇದೆಯಲ್ಲ, ನನ್ನ ಲಕ್ಕಿ ಚಾಮ್. ನನಗೆ ಇವಾಗ ಸಮಾಧಾನ ಆಯಿತು. ಈ ಮನೇಲಿರೋದು ತುಂಬ ಕಷ್ಟ ಅಲ್ವಾ? ನನ್ನ ಫ್ರೆಂಡ್ಸ್ ಹೇಳಿದಾಗೆ ನಾನು ಈ ಮನೇಲಿ ತುಂಬ ದಿನ ಇರೋದಕ್ಕಾಗಲ್ಲ ಅನಿಸುತ್ತೆ. ಈ ಮನೆ ತುಂಬ ಸ್ಕೇರಿ ಆಗಿದೆ. ಇಲ್ಲಿ ಹೇಗೆ ಉಳಿಯೋದೋ ಹೇಗಿರೋದೋ ಒಂದೂ ಅರ್ಥ ಆಗ್ತಿಲ್ಲ. ಎಲ್ಲ ವಿಚಿತ್ರವಾಗಿದೆ. ಪ್ಲೀಸ್, ನೀನು ನನ್ನ ಒಂಟಿ ಮಾಡಿ ನನ್ನಿಂದ ದೂರ ಹೋಗಬೇಡ. ಹ್ಞೂ, ಏನ್ ಹಾಕಿ ಕಣ್ ಬಿಟ್ಕೊಂಡು ನೋಡ್ತಾ ಇದ್ಯಾ? ಬೇಗ ಮಲ್ಕೋ, ಇಲ್ಲಾಂದ್ರೆ ನಾಳೆನು ಲೇಟ್ ಆಗಿದ್ಯಾ ಅಂತ ವಿಷ್ಣು ಸರ್ ಹತ್ರ ಬೈಸ್ಕೋಬೇಕಾಗತ್ತಷ್ಟೇ. ಬಾ ಮಲ್ಕೋ. ನಿನ್ನೆ 9 ಗಂಟೆಗೆ ಇಟ್ಟಿದ್ದ ಅಲಾರಾಮ್ನ 6 ಗಂಟೆಗೆ ಚೇಂಜ್ ಮಾಡೋದೇ ಮರ್ತ್ಬಿಟ್ನ? ಅಯ್ಯೋ, ಎಲ್ಲ ಕೆಲಸ ಕೆಟ್ಟೋಯ್ತು. ಇವತ್ತು ಎಲ್ಲರ ಹತ್ರನೂ ಬೈಸ್ಕೋಬೇಕಾ? ವಿಷ್ಣು ಸರ್ರು ಆಲ್ರೆಡಿ ಒಂದ್ಸರಿ ವಾರ್ನಿಂಗ್ ಮಾಡಿದ್ದಾರೆ. ಇವತ್ತೇನು ನನ್ನ ಕೆಲಸದಿಂದ ತೆಗ್ದಾಗ್ತಾರೋ ಹೇಗೆ? ಸಾರಿ 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 ಸಾರಿ. ಒನ್ಸ್ ಅಗೇನ್ ನನ್ನಿಂದಾನೇ ಮಿಸ್ಟೇಕ್ ಆಯಿತು. ಅದು 9 ಗಂಟೆಗೆ ಇಟ್ಟಿದ್ದ ಅಲಾರಾಮ್ನ 6 ಗಂಟೆಗೆ ಇಡೋದೇ ಮರ್ತ್ಬಿಟ್ಟೆ. ಐ ಸ್ವೇರ್, ಮತ್ತೆ ಯಾವತ್ತೂ ಈ ಥರ ಆಗಲ್ಲ. ನಾಳೆಯಿಂದ 1 ಸೆಕೆಂಡು ಆಚೆ ಈಚೆ ಆಗದಿರೋ ಹಾಗೆ 6 ಗಂಟೆಗೆ ಹೇಳ್ತೀನಿ. ನಾನೇ ಸಾನ್ವಿನ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತೀನಿ. ಸ್ಕೂಲ್ ಬಿಟ್ಟಮೇಲೆ ವಾಪಸ್ ಮನೆಗೆ ಕರ್ಕೊಬರ್ತೀನಿ. ಪ್ಲೀಸ್, ಐ ಆಮ್ ರಿಯಲಿ ಸಾರಿ. ನಂಗೆ ಗೊತ್ತು ನಿಮ್ಮೆಲ್ರಿಗೂ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಪ್ಲೀಸ್, ನನ್ನ ಕೆಲಸದಿಂದ ತೆಗ್ದಾಕ್ಬಿಡಿ. ಲಾಸ್ಟ್ ಟೈಮ್ ಕ್ಷಮಿಸ್ಬಿಡಿ. ನಾನು ಈಗಲೇ ಸಾನ್ವಿ ಸ್ಕೂಲ್ ಹತ್ರ ಹೋಗಿ ವಾಪಸ್ ಬರ್ತೀನಿ. ಸಾನ್ವಿ, ನೀನು ಸ್ಕೂಲಿಗೆ ಹೋಗ್ಲಿಲ್ವಾ? ಓ, ಇವತ್ತು ಸ್ಪೋರ್ಟ್ಸ್ ಡೇ ಅಲ್ವಾ, ಲೇಟಾಗಿ ಹೋಗ್ತೀಯಾ? ಓಕೆ ಓಕೆ, ನಾನೇ ನಿನ್ನ ಕರ್ಕೊಂಡೋಗಿ ಬಿಡ್ತೀನಿ, ಆಯಿತಾ? ಯು ಡೋಂಟ್ ವರಿ. ಇವತ್ತು ಯಾವ ಸ್ಪೋರ್ಟ್ಸ್ ಡೇನೂ ಇಲ್ಲ. ನೀನು ಲೇಟಾಗಿ ಎದ್ದಾಗಲೆಲ್ಲ ಸ್ಪೋರ್ಟ್ಸ್ ಡೇ ಇರುತ್ತಾ? ಓ, ಹಾಗಾದರೆ ಇವತ್ತು ಸ್ಕೂಲ್ ಲೇಟಾ? ಹ್ಞೂ, ಇವತ್ತಿನ ದಿನನೂ ಮಕ್ಕಳು ಸ್ಕೂಲಿಗೆ ಹೋದರೆ ತಂದೆ ತಾಯಿಗಳ ಗತಿ ಅಷ್ಟೇ. ವಾರಕ್ಕೆ ಒಂದಿನೂ ಮನೇಲಿರೋಕೆ ಬಿಡಲ್ವಾ ಅಂತ ಪ್ರತಿ ಮನೆಯಲ್ಲೂ ಸ್ಟ್ರೈಕ್ ಮೇಲೆ ಸ್ಟ್ರೈಕ್ ಹೋಗ್ತವೆ ಅಷ್ಟೇ. ಏನಾಯಿತು, ಏನಾದರೂ ಪ್ರಾಬ್ಲಮ್ಮಾ? ವಿಷ್ಣು, ಇವತ್ತು ಸಂಡೇ ಅಂತ ಅವಳು ಗೊತ್ತಿಲ್ವೋ? ಅಥವಾ ಅದನ್ನು ನಾವೇ ಹೇಳ್ಕೊಡ್ಬೇಕು, ಅಥವಾ ಸ್ಕೂಲ್ಗೆ ಹೋಗಿ ಅದನ್ನು ತಿಳ್ಕೊಂಡು ಬರ್ತಾಳೋ? ಓ ಮೈ ಗಾಡ್, ನಿನ್ನೆ ಸ್ಯಾಟರ್ಡೇ ಅಲ್ವಾ? ಹೌದೌದು, ನಿನ್ನೆ ಸ್ಯಾಟರ್ಡೇ, ಮೊನ್ನೆ ಫ್ರೈಡೇ, ನಾಳೆ ಬರೋದು ಮಂಡೇ. ಹ್ಞೂ, ನೆನ್ನೆನೂ ಇದೇ ಹೇಳಿದೆ, ಮತ್ತಿವತ್ತು ಅದೇ ಕ್ಯಾಸೆಟ್ ಹಾಕಿದ್ಯಾ, ಮತ್ತೆ ನಾಳೆನೂ ಲೇಟಾಗಿ ಎದ್ದು ಅದೇ ರಾಗ ಅದೇ ಹಾಡು ಅಲ್ವಾ?
ನೋಡಮ್ಮ, ನಿನಗೆ ಒಂದ್ಸಲ ವಾರ್ನಿಂಗ್ ಕೊಟ್ಟಾಯ್ತು, ಮತ್ತೆ ಅದೇ ತಪ್ಪು ರಿಪೀಟ್ ಮಾಡಿದ್ಯಾ, ಇನ್ನು ಕ್ಷಮಿಸೋ ಮಾತೇ ಇಲ್ಲ ಸರ್. ಅದು ತಾತ, ಇದರಲ್ಲಿ ಆಂಟಿ ತಪ್ಪೇನಿಲ್ಲ, ಅದರಲ್ಲಿ ನಂದೇ ತಪ್ಪು. ನಿಂತಪ್ಪ, ಹಾಗಾದ್ರೆ ಏನಮ್ಮ? ನಿನ್ನೆ ನಾನು ಆಂಟಿ ಮಾತಾಡ್ತಾ ಕೂತಿದ್ವಿ, ಅವ್ರು ಲೇಟಾಗಿ ಮಲ್ಗೋದಕ್ಕೆ ನಾನೇ ಕಾರಣ. ಏನು, ನೀನು ಮತ್ತೆ ಆಂಟಿ ಮಾತಾಡ್ತಾ ಕೂತಿದ್ರ? ಹ್ಞೂ ಪಪ್ಪ, ನಾನು ಕತೆ ಹೇಳಿ ಅಂತ ಹೇಳಿದ್ರೆ ಫ್ರೆಂಡ್ ಸ್ಟೋರೀಸ್ ಹೇಳಿದ್ರು. ಆಕ್ಚುಲಿ ನಾನು ಸ್ಟೋರಿ ಕೇಳ್ತಾ ಹಾಗೆ ಮಲ್ಬಿಟ್ಟೆ. ಅದಾದ್ಮೇಲೆ ಅವ್ರ ಕತೆ ಹೇಳ್ತಾನೇ ಇದ್ರಂತೆ, ಅಲ್ವಾ ಆಂಟಿ? ಹೌದು ಹೌದು ಹೌದು. ಓ, ಪರವಾಗಿಲ್ವೇ ಅಂತೂ ಕತೆ ಹೇಳಿ ಸಾನ್ವಿ ಮನಸ್ಸನ್ನು ಗೆದ್ದಿದೀಯ, ವೆರಿ ಗುಡ್. ಹಾ ಮೇಡಮ್, ಹೌದು. ನಮ್ಮ ಸಾನ್ವಿಗೆ ಒಂದು ಕತೆ ಹೇಳೋದೇ ಕಷ್ಟ, 10 ಕತೆ ಹೇಳಿದ್ಯಾ ಅಂದರೆ ಅಪ್ರಿಷಿಯೇಟ್ ಮಾಡಬೇಕಾದ್ದೇ. ಸಾನು, ನಾನು ನಿನ್ನೆ 10:30 ನಿನ್ನ ರೂಮ್ ಹತ್ರ ಬಂದಿದ್ದೆ, ಲೈಟ್ ಆಫ್ ಆಗಿತ್ತು, ನೀನು ಮಲಗಿದ್ದೆ ಅಲ್ವಾ? ಹಾಂ, ನಂದು ರೂಮಲ್ಲಿ ಲೈಟ್ ಆಫ್ ಆಗಿತ್ತು, ಆದರೆ ನನ್ನ ಆಂಟಿ ರೂಮಲ್ಲಿದ್ನಲ್ಲ. ಹೌದು, ನಾನು ರೂಮ್ ಕಡೆ ಹೋಗಿದ್ದೆ, ಲೈಟ್ಸ್ ಎಲ್ಲ ಆನ್ ಆಗಿತ್ತು, ಯಾಕೆ ಅಂತ ಗೊತ್ತಾಗಲಿಲ್ಲ. ಅಷ್ಟೊತ್ತಲ್ಲಿ ನಿನಗೇನೋ ಕೆಲಸ ಅಲ್ಲಿ? ಐ ಆಮ್ ಸಾರಿ, ಅದು ಬಿಕ್ಕಳಿಗೆ ಬಂತು, ನೀರು ಕುಡಿಯೋಣ ಅಂತ ಹೋದೆ, ಲೈಟ್ಸ್ ಆನ್ ಇತ್ತು ಅಷ್ಟೇ. ಓಕೆ ದನ್, ಎಲ್ಲ ಕ್ಲಿಯರ್ ಆಯ್ತಲ್ಲ. ಪ್ರಣತಿ ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ನೋಡ್ಕೋತಿದ್ದಾಳೆ, ಡೋಂಟ್ ವರಿ. ಬಂದ್ಬಿಡಿ. ಥ್ಯಾಂಕ್ ಗಾಡ್, ಸಾನ್ವಿ ಇವತ್ತು ನನ್ನ ಸೇವ್ ಮಾಡಿಬಿಟ್ಲು. ವೆರಿ ಗುಡ್ ಪ್ರಣತಿ, ನೀನು ಮಗಳ ಹಾರ್ಟನ್ನು ಗೆಲ್ತಾ ಇದೆಯಾ? ಹಾಂ ಸರ್, ನನಗೆ ಸ್ಟೋರೀಸ್ ಹೇಳೋದು ಅಂದರೆ ತುಂಬ ಖುಷಿ, ಅದಕ್ಕೆ ಒಂದು 10 ಸ್ಟೋರೀಸ್ ಹೇಳಿಬಿಟ್ಟೆ. ಸಾನ್ವಿಗೆ ನೀನು ಹತ್ತಿರ ಆಗ್ತಿದೆಯಾ ಅಂತ ಹೇಳಿದೆ, ನೀನು ಸ್ಟೋರಿನ ಚೆನ್ನಾಗಿ ಹೇಳಿದೆ ಅಂತಲ್ಲ. ನಾನು ನಿನ್ನ ಇಷ್ಟಪಡೋದ್ರಿಂದಲೇ ಅವಳು ನಿನ್ನ ಸೇವ್ ಮಾಡೋಕ್ಕಾಗಿತ್ತು, ಆದರೆ ಪ್ರತಿ ಸಲನೂ ಅವಳು ನಿನ್ನ ಸೇವ್ ಮಾಡ್ತಾಳೆ ಅಂತ ಅನ್ಕೋಬೇಡ. ಸರ್, ಅದು ಏನಾಯಿತು ಅಂದರೆ? ನೋ, ಡೋಂಟ್ ವರಿ. ಏನೇ ಆಗಲಿ, ನೀನು ಸಾನ್ವಿಗೆ ಇಷ್ಟ ಆಗಿದೆಯಾ? ಅದು ನನಗೆ ಇಷ್ಟ ಆಯಿತು. ಇವತ್ತು ಸಂಡೇ ಬೇರೆ, ಸಾನ್ವಿಗೆ ಮನೇಲಿದ್ದು ಬೋರ್ ಆಗ್ತಿರುತ್ತೆ, ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡಿಸ್ಕೊಂಡು ಬಾ. ಹಾಗಾದರೆ ನೀವು ನನ್ನ ಕೆಲಸದಿಂದ ತೆಗ್ದಾಗ್ತಿಲ್ವಾ? ನಾನು ಸಾನ್ವಿನ ಕರ್ಕೊಂಡು ಹೊರಗಡೆ ಹೋಗ್ಬೋದಾ? ಓ ಮೈ ಗಾಡ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಚೈಲ್ಡ್ ಆಡ್ದಂಗೆ ಆಡ್ತಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಬೇಬಿ. ನೀನನ್ನ ಸೇವ್ ಮಾಡಿಬಿಟ್ಟೆ. ನೀನು ಅಕಸ್ಮಾತ್ ಇವತ್ತು ಆ ಥರ ಸುಳ್ಳು ಹೇಳಿರಲಿಲ್ಲ ಅಂದಿದ್ರೆ ನಾನು ನನ್ನ ಕೆಲಸ ಕಳ್ಕೊತಿದ್ದೆ. ಆಂಟಿ, ನಾನು ನಿಮ್ಮನ್ನ ಏನಕ್ಕೆ ಸೇವ್ ಮಾಡಿದೆ ಗೊತ್ತಾ? ನೀವು ತುಂಬ ಕ್ಯೂಟ್ ಆಗಿದ್ದೀರ, ನನಗೆ ಫ್ರೆಂಡ್ ಅನ್ನಿಸ್ತಿದ್ದೀರ, ಅದಕ್ಕೆ ನಾವಿಬ್ರು ಫ್ರೆಂಡ್. ಫ್ರೆಂಡ್? ನಾನೀಗ ನಿನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಲಿ? ನೀವೆಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರಿ? ಇಂಥ ಕಡೆ ಅಂತಾನೆ ಏನಿಲ್ಲ, ನೀನು ಎಲ್ಲಿಗೆ ಹೇಳ್ತೀಯೋ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ನನಗೆ ಟ್ರಿಪ್ ಕೊಡಿಸ್ತೀರಾ? ನನಗೆ ಐಸ್ ಕ್ರೀಮ್ ಅಂದ್ರೆ ತುಂಬ ಇಷ್ಟ, ಕೊಡಿಸ್ತೀರಾ? ಓ ಸೇಮ್ ಪಿಂಚ್ ಬೇಬಿ, ನನಗೂ ಐಸ್ ಕ್ರೀಮ್ ಅಂದ್ರೆ ತುಂಬ ಇಷ್ಟ, ಹೋಗಣ್ವಾ? ಮತ್ತೆ ಕರ್ಕೊಂಡು
ಹೌದಲ್ವಾ ಬೇಬಿ, ನಾನು ಯೋಚನೆ ಮಾಡ್ಲಿಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗ್ಲಿ? ನಂಗೆ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ. ಪ್ಲೀಸ್ 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 ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ? ಐ ಟು ಲವ್ ಶಾಪಿಂಗ್ ಬೇಬಿ, ಸೇಮ್ ಪ್ರಿಂಚ್. ಅಯ್ಯೋ, ನನ್ನ ಪಪ್ಪನ ಹತ್ರ ಶಾಪಿಂಗ್ಗೆ ದುಡ್ಡು ಇಸ್ಕೊಂಡಿಲ್ವಲ್ಲ, ನಿಮ್ಮ ಹತ್ರ ಇದೆಯಾ? 2000 ಇದೆ. ಎ ಟಿ ಎಮ್ ಅಲ್ಲಿ ಒಂದು 15,000 ಇರ್ಬೋದೇನೋ. ಅದು ನನ್ನ ಎಕ್ಸಾಮ್ಗೆ ಅಂತ ಸೇವ್ ಮಾಡಿಟ್ಟಿರೋದು. ಏನು ಮಾಡಲಿ? ಸಾನ್ವಿನ ನೋಡ್ಕೊಳ್ಳೋದೇ ನನಗೆ ಎಕ್ಸಾಮ್ ಅಲ್ವಾ. ನಾನು ಇಲ್ಲಿ ಗೆದ್ದೆ ಅಂದರೆ ಎಕ್ಸಾಮಲ್ಲಿ ಡೆಫಿನೆಟಾಗಿ ಗೆಲ್ತೀನಿ. ನಾನು ಸಾನ್ವಿ ಮೇಲೆ ಇನ್ವೆಸ್ಟ್ ಮಾಡೋದೇ ಬೆಟರ್. ಯಾಕೆ ಫ್ರೆಂಡ್, ನಿಮ್ಮ ಹತ್ರ ದುಡ್ಡು ಇಲ್ವಾ? ಛೇ ಛೇ, ನನ್ನ ಹತ್ರ ದುಡ್ಡಿದೆ ಬೇಬಿ, ನೀ ಏನೇನು ಕೇಳ್ತೀವಿ ಅದನ್ನೆಲ್ಲ ಕೊಡಿಸ್ತೀನಿ. ಪಿಜ್ಜಾ, ಬರ್ಗರ್ ಇದನ್ನೆಲ್ಲ ಕೊಡಿಸ್ತೀರಾ? ಓ ಶೋರ್ ಫ್ರೆಂಡ್. ನಾವು ಮನೆಗೆ ಹೋದ್ಮೇಲೆ ನಿಮ್ಮ ಪಪ್ಪಂಗೆ ಏನೋ ಹೇಳೋದ ತಾನೆ? ಪಪ್ಪಂಗೆ ಹೇಳ್ಬೇಡಿ, ಅವರು ಹೇಳಿದ್ರೆ ನನಗೆ ಬೈತಾರೆ. ನಾನು ಯಾರಿಗೂ ಹೇಳಲ್ಲ ಫ್ರೆಂಡ್, ನಮ್ಮಿಬ್ರು ಮಧ್ಯೆ ನಡೆದಿರೋ ಈ ವಿಷಯ ನಮ್ಮಿಬ್ರು ಮಧ್ಯೆನೇ ಇರುತ್ತೆ. ನಿಜವಾಗ್ಲೂ ಪ್ರಾಮಿಸ್? ಪ್ರಾಮಿಸ್. ಬೇಗ ಬೇಗ ತಿನ್ನು, ನಾವು ಪಿಜ್ಜಾ ಬರ್ಗರ್ ತಿನ್ನೋದಕ್ಕೆ ಹೋಗೋಣ. ಎಂತ ಕೆಲಸ ಮಾಡಿದೆ ನೋಡು, ಆ ಪ್ರಣತಿ ನಂಬರ್ ತೊಗೊಳ್ಳೋದನ್ನ ಮರ್ತ್ಬಿಟ್ಟೆ. ವಿಷ್ಣು, ಡ್ರೈವರ್ ಮೊಬೈಲು ಸ್ವಿಚ್ ಆಫ್ ಬರ್ತಿದೆ, ನಂಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ. ಅಲ್ಲ, ಆ ಹುಡುಗಿ ಬಂದು 2 ದಿವಸ ಆಗಿಲ್ಲ, ನೀವು ಅವಳ ಜೊತೆ ಸಾನ್ವಿನ ಕಳಿಸ್ಕೊಟ್ರ? ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ, ಯಾವುದೋ ಒಂದು ಮುಖವಾಡ ಹಾಕೊಂಡು ಬಂದು ಸಾನ್ವಿನ ಕಿಡ್ನಾಪ್ ಮಾಡಿದ್ರೆ, ಅವಳಿಗೆ ತೊಂದರೆ ಕೊಟ್ಟರೆ? ಓ ಗಾಡ್, ನೀವು ಸ್ಟ್ರೇಂಜರ್ಸ್ನ ಸಪೋರ್ಟ್ ಮಾಡಿದ್ರೆ ಕೊನೆಗೆ ನಾವೇ ಸಫರ್ ಆಗೋದು. ಸಾನು, ಐ ಆಮ್ ಸೋ ಹ್ಯಾಪಿ, ನನಗೆ ತುಂಬ ಖುಷಿ ಆಗ್ತಿದೆ. ಪಪ್ಪ, ಪ್ರಣಾತಿ ಆಂಟಿ ತುಂಬ ಸೋ ಕ್ಯೂಟ್. ನಂಗೆ ಐಸ್ ಕ್ರೀಮ್ ಕಟ್ಸಿದ್ರು, ಪಿಜ್ಜಾ ಕಟ್ಸಿದ್ರು, ಕೇರ್ಫುಲ್ ಆಗಿ ಶಾಪಿಂಗ್ ಕರ್ಕೊಂಡೋದ್ರ. ಐ ಲವ್ ಪ್ರಣತಿ ಅಂತೆ. ಸಾನು ಬೇಬಿ, ಎಷ್ಟು ದಿನ ಆಗೋಗಿತ್ತು ನೀನ ಜೊತೆ ಹೀಗೆ ಖುಷಿ ಖುಷಿಯಾಗಿ ಮಾತಾಡಿ. ಐ ಆಮ್ ಸೋ ಹ್ಯಾಪಿ. ಪಪ್ಪ, ಆಂಟಿ ನನಗೆ ಡ್ರೆಸ್ಸಸ್ ಕಟ್ಸಿದ್ರು ಗೊತ್ತಾ? ಶಾರ್ಟ್ಸು, ಮಿಡೀಸು ಎಲ್ಲ ತುಂಬ ಚೆನ್ನಾಗಿದೆ ಗೊತ್ತಾ? ಬೇಬಿ, ನೀ ನನಗೆ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನಿಂಗೆ ದುಡ್ಡು ಕೊಡ್ತಿದ್ದೆ ಅಲ್ವಾ? ಸಾರಿ ಪಪ್ಪ, ನಾನು ಶಾಪಿಂಗ್ ಮಾಡ್ತೀನಿ ಅನ್ನೋ ಮೈಂಡಲ್ಲೇ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಶಾಪಿಂಗ್ ಮಾಡಬೇಕು ಅಂತ ಅನ್ನಿಸ್ತು. ಹೋಗಿ ಫ್ರೆಶನ್ ಅಪ್ ಆಗ್ಬಾ, ಆಮೇಲೆ ತಿಂಡಿ ತಿನ್ನುವಂತೆ. ಬೇಡ ಪಪ್ಪ, ನಂಗೆ ಆಲ್ರೆಡಿ ಹೊಟ್ಟೆ ತುಂಬಿದೆ. ಯಾವತ್ತೂ ಮುಖ ನೋಡಿ ಮಣೆ ಹಾಕ್ಬಾರ್ದು ರೇಖಾ. ಜನರನ್ನ ನಂಬೋದನ್ನ ಕಲಿಬೇಕು. ಜನ ಒಳ್ಳೆಯವರು ಕೆಟ್ಟವರು ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ದಿನ ಬೇಕಾಗಲ್ಲ. ಯಾರು ಫೇಕ್ ಮೈಂಡೆಡ್ ಇರ್ತಾರೋ ಅವ್ರಿಗೆ ಎಲ್ಲರೂ ಫೇಕ್ ಅಂತಲೇ ಅನ್ಸೋದು. ಯಾಕೆ ಸರ್, ಏನಾದರೂ ಪ್ರಾಬ್ಲಮ್ಮಾ? ಏಯ್, ನೋ ನೋ ನೋ,
ನೀನು ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ರೇಖಾ ಸ್ವಲ್ಪ ಟೆನ್ಷನ್ ಆಗಿದ್ದಾಳೆ ಅಷ್ಟೇ. ಹಾಂ, ಶಾಪಿಂಗ್ ಬಿಲ್ ಎಷ್ಟಾಯ್ತು ಅಂತ ಹೇಳು, ನಾನು ಅದನ್ನ ಈಗಲೇ ಪೇ ಮಾಡ್ತೀನಿ. ನೋ 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 ಸರ್, ಇದು ನನ್ನ ಕಡೆಯಿಂದ ಸಾನ್ವಿಗೆ ಒಂದು ಸ್ಮಾಲ್ ಪ್ರೆಸೆಂಟ್ ಅಷ್ಟೇ, ಇದನ್ನು ದುಡ್ಡಲ್ಲಿ ಅಳಿಬೇಡಿ. ನೋಡಿದ್ಯ ರೇಖಾ, ಪ್ರಣತಿ ಅಂದರೆ ಏನು ಅಂತ? ಶಾಪಿಂಗ್ ಬಂದೆ. ಅರೆ, ಹೌದಾ? ಏನೇನ್ ತಂದೆ? ಬಟ್ಟೆ ಸೂಪರ್ ಎಲ್ಲ ತಂದ. ಅರೆ, ಹೌದಾ ಬಂಗಾರ? ಅದಕ್ಕೆ ನೀನು ಇಷ್ಟೊಂದು ಖುಷಿಯಾಗಿರೋದ ನನ್ ಚಿನ್ನ? ನಾನು ಐಸ್ ಕ್ರೀಮ್ ತಿಂದೆ, ಪಿಜ್ಜಾ ತಿಂದೆ, ಜೊತೆಗೆ ನನ್ನ ಮಾಲೆಲ್ಲ ಸುತ್ತಾಡ್ದೆ ಗೊತ್ತಾ? ಓ, ಅಷ್ಟೆಲ್ಲ ಸುತ್ತಾಡಿದ್ಯಾ? ಹಾಗಾದ್ರೆ ನಿನ್ ಪಪ್ಪ ನಿನ್ನೇನು ಬೈದಿಲ್ಲ? ಪಪ್ಪ ಅಲ್ಲ, ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ದು ಪ್ರಣತಿ ಆಂಟಿ. ಓ, ಪ್ರಣತಿ ಕರ್ಕೊಂಡು ಹೋಗಿದ್ಲ? ಸದ್ಯ ಆ ಹುಡುಗಿ ನಮ್ಮನೆಗೆ ಬಂದು ನಿನ್ ಮುಖದಲ್ಲಿ ನಗು ತರಿಸಿದ್ಲಲ್ಲ, ನನ್ಗದೇ ಸಂತೋಷ. ನಂಗೂ ತುಂಬಾ ಖುಷಿ ಆಗ್ತಿದೆ ಅಪ್ಪ ಅಮ್ಮ. ನಾಗವೇಣಿ, ನಮ್ಮ ಸಾನು ನಮಗೆ ವಾಪಸ್ ಸಿಕ್ಬಿಟ್ಲು, ನಮ್ಮ ಸಾನು ಮೊದಲ ಥರ ಆಗ್ಬಿಟ್ಲು. ಹೌದು ರೀ ಅಪ್ಪ ಅಮ್ಮ, ಇನ್ನು ಮೇಲಿಂದ ನಿಮ್ಗೆ ಯಾರಿಗೂ ಬೇಜಾರು ಮಾಡಲ್ಲ. ನೀವೆಲ್ಲರೂ ಹೇಗೇಳ್ತೀರ ನಾನು ಹಾಗೆ ಕೇಳ್ತೀನಿ. ನನ್ನ ಪಪ್ಪಂಗೆ ತುಂಬ ಹೆಲ್ಪ್ ಮಾಡಿದೆ, ನನ್ನ ಪಪ್ಪಂಗೆ ಸಾರಿ ಕೇಳಬೇಕು. ನೀನು ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಸಾನು. ಯಾಕೆ ಪಪ್ಪ ಅಳ್ತಿದ್ದೀರಾ? ನಾನು ಏನಾದರೂ ಬೇಜಾರು ಮಾಡಿದ್ನಾ? ಸಾರಿ ಪಪ್ಪ, ಇನ್ಮೇಲಿಂದ ನಿಮ್ಗೆ ಹೆಲ್ಪ್ ಮಾಡಲ್ಲ. ನೀನು ಸಾರಿ ಕೇಳೋದು ಬೇಕಾಗಿಲ್ಲ ಬೇಬಿ, ನಾನಿನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ನಾನು ನಿಂಗೆ ಸಾರಿ ಕೇಳಬೇಕು. ಐ ಆಮ್ ರಿಯಲಿ ಸಾರಿ. ವಿಷ್ಣು, ಸಾನ್ವಿ ಮುಖದಲ್ಲಿರೋ ಈ ನಗು ಯಾವತ್ತೂ ದೂರ ಆಗಬಾರ್ದು. ಇನ್ನು ಮುಂದೆ ನೀನು ಅವಳ ಮೇಲೆ ರೇಗ್ ಬೇಡ ಕಣೋ. ಇಲ್ಲ ಅಮ್ಮ, ರೇಗಲ್ಲ. ಪಪ್ಪ, ನನ್ನ ರೂಮಿಗೆ ಹೋಗ್ತೀನಿ. ಪ್ರಣತಿ, ಒಂದು ನಿಮಿಷ ಇಲ್ವಾ? ಹೇಳಿ ಸರ್. ಥ್ಯಾಂಕ್ಸ್ ಪ್ರಣತಿ, ನಿನ್ನಿಂದ ಸಾನ್ವಿ ತುಂಬ ಬೇಗ ನಾರ್ಮಲ್ ಆದ್ಲು. ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದು ಏನಿದೆ ಸರ್? ಇದೆಲ್ಲ ನಾನು ಮಾಡಿದ್ದಲ್ಲ, ನಮ್ಮ ಗುರು ಮಾಡಿದ್ದು. ಗುರುನ? ಯಾರವರು? ಓ, ನಿಮಗೆ ನಮ್ಮ ಗುರು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ದೇವರು ಸರ್, ದೇವರೇ ನನ್ನ ಹತ್ರ ಇದೆಲ್ಲ ಮಾಡಿಸಿದ್ದು. ನೈಸ್. ಆ ದೇವರು ನಿನಗೆ ಸಹಾಯ ಮಾಡ್ದೆ, ನೀನು ನನಗೆ ಸಹಾಯ ಮಾಡ್ದೆ, ಒಟ್ಟಿನಲ್ಲಿ ನಾನು ನಿನ್ನ ಸಹಾಯನ ಯಾವತ್ತೂ ಮರೆಯಲ್ಲ. ಸಹಾಯ ಅಂತ ದಯವಿಟ್ಟು ಹೇಳಬೇಡಿ ಸರ್, ಇಟ್ಸ್ ಮೈ ಡ್ಯೂಟಿ. ಡ್ಯೂಟಿ ಇರಬಹುದು ಪ್ರಣತಿ, ನಮ್ಮ ಸಾನ್ವಿ ಇಷ್ಟು ಬೇಗ ಯಾರಿಗೂ ಹತ್ತಿರ ಆಗೋದಿಲ್ಲ. ನಿನಗಿಷ್ಟೊಂದು ಅಟ್ಯಾಚ್ ಆಗಿದ್ದಾಳೆ ಅಂದರೆ ನಿನ್ನಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು.